ಯಾರು ಕೂಡ ಗಾಡಿ ತಗೊಳ್ಳೋವರೆಗೂ ಅಷ್ಟೇ. ಅವರು ಗಾಡಿ ತಗೊಂಡಾದ್ಮೇಲೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಓಲಾದಲ್ಲಿ. ಏನಿದು ಈ ಥರ ವ್ಯೂ ನಾನು ನೋಡೇ ಇಲ್ಲ ಲೈಫಲ್ಲಿ, ಫಸ್ಟ್ ಟೈಮ್. ಕಡೆ ನೋಡಿ, ವಾವ್ ಅಮೇಝಿಂಗ್. ಮಾಡಿಫೈಡ್ NS. ಹಲೋ ಗೆಳೆಯರೆ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು August 15th, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ, ಇಂಡಿಪೆಂಡೆನ್ಸ್ ಡೇ ಆದ್ದರಿಂದ ಇವತ್ತು ನಾನು ಮತ್ತು ಮುಂದೆ ನೋಡ್ತಿದ್ರಲ್ಲ NS. ಸೊ ಇವತ್ತು ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಇಂಡಿಪೆಂಡೆನ್ಸ್ ಡೇ ರೈಡ್ ಮಾಡೋಣ ಅಂತ. ಸೊ ಓಲಾದಲ್ಲಿ ನಂದಿ ಹಿಲ್ಸ್ ಒಬ್ಬರು ಅಂದರೆ ಹೌದು, ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ದೀನಿ, ಅದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಇವಾಗ ಮಾಡಿ ತೋರಿಸ್ತೀನಿ ಹೆಂಗೆ ಹೋಗೋದು ನೀವು ಓಲಾಗೆ, ಓಲಾದಲ್ಲಿ ನಂದಿ ಹಿಲ್ಸ್ಗೆ ಅಂತ. ಸೊ ಬನ್ನಿ, ಇವತ್ತು ಫುಲ್ಲು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವ್ಲಾಗು. ಸೊ ನೋಡ್ತಿರ್ಬೋದು ಎಕ್ಸಾಸ್ಟ್ ಸೈಕ್ ಆಗೈತೆ. ಸೊ ಒಳ್ಳೆ ಸೂಪರ್ ಬೈಕ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅದ್ರದ್ದು ರಿವ್ಯೂ ಮಾಡೋಣ ಅತಿ ಶೀಘ್ರದಲ್ಲಿ. ಸೊ R15 ಸದ್ಯಕ್ಕೆ ವಾಷಿಂಗ್ ಆಗಿ ಮನೆಯಲ್ಲಿ ಕವರ್ ಹಾಕಿ ಸೀಲ್ಡು. ಸೊ ಅದಕ್ಕೆ ಓಲಾದಲ್ಲೇ ಹೋಗೋಣ, ಒಂದು ಸತಿ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಹುಡ್ಗಂಗೆ ಹೆಲ್ಪ್ ಮಾಡಿ. ನೆಕ್ಸ್ಟು ಇವಾಗ ಮುಂದೆ NS. ಗುರು ಇದ್ರಲ್ಲಿ R15 ಥರ ಎಲ್ಲ ಕಾರ್ನ ಹೊಡಿಯೋಕ್ಕಾಗಲ್ಲ, ಫ್ಯಾಕ್ಟು. ಸೊ ಅದ್ರದ್ದು ವಿಡಿಯೋ ಬರುತ್ತೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ಲು. ಸದ್ಯಕ್ಕೆ ಮತ್ತು ಯಾರೆಲ್ಲ ನಂದಿ ಹಿಲ್ಸ್ಗೆ ಇವತ್ತು ಬರ್ತಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಅಲ್ವಾ. ಸೊ ಈ 15th August 15th ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬೇಗ ಬರುತ್ತೆ ವ್ಲಾಗು. ನಂಗೆ ಚಾರ್ಜ್ ಒಂದು ಮುಗ್ಬಿಟ್ರೆ ಸಾಕು. ನಂದಿ ಹಿಲ್ಸಲ್ಲಿ ಓಲಾ ಶೋರೂಮ್ ಇದೆ, ಸೊ ಓಲಾ ಹೈಪರ್ ಚಾರ್ಜರ್ ಇದೆ. ಆದರೆ ಏನಂದರೆ ಓಲಾದವರು ಪೆಟ್ರೋಲ್ ಬಂಕ್ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ, ಸೊ ಆದ್ದರಿಂದ ಅವರು ಸರ್ವಿಸ್ನ ಯೂಸ್ ಮಾಡೋಕ್ಕೆ ಬಿಡೋಲ್ಲ ನಂದಿ ಹಿಲ್ಸಲ್ಲಿರೋ ಹೈಪರ್ ಚಾರ್ಜರು. ಸೊ ಇನ್ನೂ ಚಿಕ್ಕ ಜಾಗದಲ್ಲಿ ಒಂದಿದೆ, ಸೊ ಅದರಲ್ಲೇ ಹಾಕೊಬೇಕಾಗುತ್ತೆ ಅಲ್ಲಿ ಇಲ್ಲ ಅಂದರೆ. ಸೊ ಏನಾಗುತ್ತೋ ಕತ್ತೆ ಎಲ್ಲ ಜೀವನ, ಬನ್ನಿ ನೋಡ್ಬಿಡೋಣ. ಇವತ್ತು ತೋರಿಸ್ತೀನಿ ಎಷ್ಟು ರೇಂಜ್ ಬರುತ್ತೆ ಓಲಾ ಅಂತ ನಾರ್ಮಲ್ ಮಾಡಲ್ಲಿ. ನಾವು ಮಾಡೋಣ ಕಾರ್ನರು. ಸೊ ಇವಾಗ ಪ್ಲ್ಯಾನ್ ಇರೋದು ರಾಜನ್ ಕುಂಟೆ ಮೇಲೆ ಹೋಗೋಕ್ಕೆ. ಸೊ ಹಿಂಗೆ ಹೋಗ್ಬೋದು ಯಲಹಂಕ ಮೇಲೆ, ಸೊ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು. ಅಲ್ಲಿ ಬ್ಯುಸಿ ಆಗಿರುತ್ತೆ ಇವತ್ತು, ಆಲ್ಮೋಸ್ಟ್ ಎಲ್ಲ ನಂದಿ ಹಿಲ್ಸ್ಗೆ ಹೊಡಿತಿರ್ತಾರೆ. ಸೊ ಅದರಿಂದ ರಾಜನ್ ಕುಂಟೆಯಿಂದ ಒಳ್ಳೆ ವ್ಯೂ ಇರುತ್ತೆ, ಖಾಲಿ ರೋಡ್ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಸೈಕೋ ಇದ್ರಲ್ಲೂ ಮಾಡ್ಬೋದು, ಆದರೆ ಕಾನ್ಫಿಡೆಂಟ್ ಬರೋಲ್ಲ R15 NS ಬರೋ ಅಷ್ಟು, ಯಾಕಂದರೆ ಟೈರ್ ಗ್ರಿಪ್ ಚಿಕ್ಕದಲ್ಲ. ಸೊ ಅದರಿಂದ ಹುಡುಕ್ಬೇಕು. ಸೊ ಇಲ್ಲೆಲ್ಲಾದರೂ ಸ್ಟಿಕ್ ಇದ್ರೆ, ಫ್ಲ್ಯಾಗ್ ಇದೆ ಸ್ಟಿಕ್ ಇಲ್ಲ. ಸೊ ಸ್ಟಿಕ್ಕು ನಡುಕ್ಬಿಟ್ಟು ಸಿಗೋಣ ಬನ್ನಿ. ಆಯ್ತಲ್ಲ, ಗ್ಲೌಸ್ ಹಾಕೊಂತೀರಾ? ಓ ಇವಾಗ ರಾಜನ್ ಕುಂಟೆ ಹತ್ತತ್ರ ಬಂದಿದ್ದೀವಿ, ಸನ್ ರೈಸ್ ಕೂಡ ಆಗ್ತಿದೆ. ಹತ್ರ ಬಂದು ಹೈವೇಗೆ ಹೋಗಿ ಅಲ್ಲೇನೇನು ಸೀನ್ಗಳು ಆಗ್ತವೆ ಅದೆಲ್ಲ ತೋರಿಸ್ತೀನಿ.
ಇವತ್ತು ಹೆವಿ ಸೀನ್ಸ್ಗಳು ಆಗ್ತಾವೆ ನಂದಿ ಹಿಲ್ಸಲ್ಲಿ, ಬೇಕಂದ್ರೆ ನೋಡ್ತೀರಿ ಮುಂದೆ ವ್ಲಾಗಲ್ಲಿ. ಸೊ ಕೊನೆ ತನಕ ನೋಡಿ, ಫುಲ್ ಎಂಜಾಯ್ಮೆಂಟ್ ಇರುತ್ತೆ ವ್ಲಾಗಲ್ಲಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಪಯಣನ ಮುಂದುವರ್ಸೋಣ. ಮತ್ತು ಇದು ರೇಂಜ್ ಎಷ್ಟು ಬತ್ತು ಅಂತನೂ ತಿಳಿಸ್ಕೊಡ್ತೀನಿ, ಬನ್ನಿ. ಗೆಳೆಯರೇ, ಇವಾಗ ಹೈವೇಗೆ ಬಂದ್ವಿ. ನೋಡ್ತಿದ್ದೀರಾ ಯಲಹಂಕ ಮೇನ್ ರೋಡ್ ಹೈವೇ ಅನ್ನೋಕೆ, ಮೇನ್ ರೋಡಿಗೆ ಬಂದ್ವಿ. ಸೊ ಆಲ್ರೆಡಿ ಈ ರೋಡ್ ನೀವು ನೋಡಿರ್ತೀರಾ ಯಾವಾಗ ಅಂದರೆ, ಐ ಥಿಂಕ್ ಹೋದ ವೀಡಿಯೋ, ಯಾಕಂದರೆ ಮೈಲೇಜ್ ಫೆಸ್ಟಲ್ಲಿ ಇದೇ ರೋಡಲ್ಲಿ ಮಾಡಿದ್ದು ನಾನು. ಸೊ ಅದನ್ನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ ಗುರು, ಓಲಾ ಚಾರ್ಜಿಂಗ್ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ, ಪರವಾಗಿಲ್ಲ, ವಿ ಕ್ಯಾನ್ ಡೂ ಇಟ್. ಎಲ್ಲೆಲ್ಲ ಹೋಗೋರಂತೆ ಓಲಾ ತೊಗೊಂಡು, ನಾವು ಇಲ್ಲಿರೋ ನಂದಿ ಹಿಲ್ಸ್ಗೆ ಹೋಗೋಕ್ಕಾಗಲ್ವ ಗುರು, ಬನ್ನಿ ಗುರು ಹೋಗೋಣ. ಫುಲ್ಲು ಕನ್ನಡ ಪ್ರೇಮಿ ಅನಿಸುತ್ತೆ. ಸೊ ಆಟೋ ಯಾವಾಗೋ ಯೂಟ್ಯೂಬಲ್ಲಿ ರಿವ್ಯೂ ಮಾಡಿರೋದು ನೋಡಿದ್ದೀನಿ. ಸೊ ಫುಲ್ಲು ಕನ್ನಡದ ಕವಿಗಳು ಹೀರೋಸು ಎಲ್ಲದು ಫೋಟೋ ಹಾಕ್ಕೊಂಡು, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಇಂಡಿಯಾದು ಫುಲ್ಲು ಬಲೂನ್ಸು ಫ್ಲ್ಯಾಗ್ಸ್ ಎಲ್ಲ ಹಾಕೊಂಡು ಹೋಗ್ತಿದ್ದಾರೆ. ಅದು ಆ್ಯಕ್ಚುಲಿ ರಿಯಲ್ ಕನ್ನಡ ಪ್ರೇಮಿ ಅಂತ ಅವರೇ. ಸೊ ಬನ್ನಿ ನೋಡಿ, ಅದು ಸೂಪರ್ ಬೈಕ್ ತಾನೇ ಗುರು, ಎಣ್ಣೆ ಸನ್ಸುತ್ತೆ. ಅದು ಹೋಗ್ತಿದ್ರೆ ಯಾರು ಕಂಡು ಹಿಡಿಯೋದೇ ಇಲ್ಲ, ಅಲ್ಲಿ ಹೋಗ್ತಾ ಇದ್ದ ಗುರು, ಇನ್ನೂ ಸೌಂಡ್ ಇಲ್ಲಿ ಗಂಟ ಹೊಡಿತಾ ಇದೆ. ಇದೇ ಫ್ಲ್ಯಾಗ್ ಹಾಕೊಂಡ್ರಿಂದ ಹಿಂಗ ಆಡುತ್ತೆ ಬ್ಯಾಗು. ಸೊ ಅದೊಂದೇ ಪಕ್ಕ 90-10 ಕಿಲೋಮೀಟರ್ ಕೊಟ್ಟಿದೆ ಮೈಲೇಜು, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಹೈವೇಗಳಲ್ಲಿ ಓಲಾ ಕೊಡುತ್ತೆ ಗುರು ಮೈಲೇಜು. ನೀವು ಈ ಥರ ಸಿಟಿಗಳಲ್ಲಿ ಈ ಥರ ರೇವ್ ಮಾಡಿದಾಗ ಅದು ಜಾಸ್ತಿ ಕನ್ಸ್ಯೂಮ್ ಮಾಡುತ್ತಲ್ಲ. ಸೊ ಅದರಿಂದ ಬ್ಯಾಟ್ರಿ ನಿಮಗೆ ರೇಂಜ್ ಸ್ವಲ್ಪ ಕಡಿಮೆ ಸಿಗುತ್ತೆ ಅಷ್ಟೇ. ಅದೇ ನೀವು ಹೈವೇಲಿ ಹೋಗ್ತಂದ್ರೆ ಒಂದೇ ಸ್ಪೀಡಲ್ಲಿ ಇರ್ತೀರಾ, ಮತ್ತು ಜಾಸ್ತಿ ಬ್ಯಾಟ್ರಿ ಮೇಲೆ ಸ್ಟ್ರೆಸ್ ಬೀಳೋಲ್ಲ ನೋಡಿ, ಅವಾಗ ನಿಮಗೆ ಹೆವಿ ಮೇಲೆ ಸಿಗುತ್ತೆ. ಹೆವಿ ಅಂತ ಹೇಳೋಕ್ಕೋಗಲ್ಲ, ನಿಮಗೆ ಮಾಮೂಲಿ ಸಿಟೀಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ ಒಂದು 10-15 ಕಿಲೋಮೀಟರ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಬನ್ನಿ, ಇವಾಗ ಎಷ್ಟು ಸಿಗುತ್ತೆ ನೋಡೇ ಬಿಡೋಣ ಅಲ್ವಾ. ಸೊ ಅವ್ರು ಸ್ಟ್ಯಾಂಡ್ ಬೇರೆ ಎತ್ತಿಲ್ಲ. ಸೊ ಬನ್ನಿ ಸ್ಟ್ಯಾಂಡ್ ಎತ್ತ ಕೇಳ್ಬಿಡೋಣ. ಅಣ್ಣ ಅಣ್ಣ ಬ್ರೋ, ಸ್ಟ್ಯಾಂಡ್ ಹತ್ತಿ ಸ್ಟ್ಯಾಂಡು. ಗೆಳೆಯರೇ ನೋಡಿ, ಇಲ್ಲಿ ಇದ್ರಲ್ಲಿ ನೋಡ್ಬೋದು ನೀವು ಫ್ಲ್ಯಾಗ್ ಹೆಂಗೆ ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾರಾಡ್ತಿದೆ ಅಂತ. ಸೊ ಇಂಡಿಪೆಂಡೆನ್ಸ್ ಡೇ ದಿನ ಇವತ್ತು, ನಮ್ಮ ಸ್ವಾತಂತ್ರ್ಯ ಬಂದಿರೋ ದಿನ. ಸೊ ಸೆಲೆಬ್ರೇಟ್ ಮಾಡೋಣ, ಫ್ರೀಡಮ್ ರೈಡ್ ಹೋಗೋಣ ಅಲ್ವಾ. ಸೊ ಎಲ್ಲ ರೈಡರ್ಸ್ ಆಲ್ಮೋಸ್ಟ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ರೈಡ್ ಹೋಗ್ತಾ ಇರುತ್ತಾರೆ. ನಂದಿ ಇಲ್ಲ ಸರ್, ನೀವು ಏನಾದರೂ ಆ ರೋಡಲ್ಲಿ ಹೋಗ್ಬಿಟ್ಟಿದ್ರೆ ಎಲ್ಲ ರೈಡರ್ಸು ತೋರಿಸ್ಬಿಡ್ತಿದೆ. ಅನ್ಫಾರ್ಚುನೇಟ್ಲಿ ಈ ರೋಡ್ಗೆ ಬಂದಿದ್ದೀವಿ, ಪರವಾಗಿಲ್ಲ ಹೋಗುವಾಗ ಆ ರೋಡಲ್ಲಿ ಹೋಗೋಣ. ಮತ್ತು ನಂದಿ ಇಲ್ಸಲ್ಲಿ ಎಲ್ಲರೂ ಸಿಗ್ತಾರೆ ಬನ್ನಿ, ಎಲ್ಲರೂ ಸಿಗ್ತಾರೆ ಸರ್. ಇವತ್ತು ಕಸ್ಟಮರ್ ಸರ್ವಿಸ್ ವಸ್ಟು ಗುರು ಓಲಾ, ಅದು ಓಪನ್ ಆಗಿ ಹೇಳ್ತೀನಿ, ಗಾಡಿ ಬೊಂಬಾಟಾಗಿದೆ, ಕಸ್ಟಮರ್ ಸರ್ವಿಸ್ ವಸ್ಟ್ ಅಂದರೆ ವಸ್ಟು. ಏನು ರೆಸ್ಪಾಂಡ್ ಇಲ್ಲ ಸೇಲ್ಸ್ ಮ್ಯಾನ್ ಕೂಡ, ಯಾರು ಕೂಡ ಗಾಡಿ ತಗೊಳೋವರೆಗೂ ಅಷ್ಟೇ, ಅವರು ಗಾಡಿ ತೊಗೊಂಡಾದ್ಮೇಲೆ ವಸ್ಟ್ ಎಕ್ಸ್ಪೀರಿಯನ್ಸ್ ಓಲಾದಲ್ಲಿ. ಏ ಥರಲ್ಲೆಲ್ಲ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸರ್ವಿಸಲ್ಲಿ ಆಗ್ಬೋದು ಎಲ್ಲದರಲ್ಲೂ, ಓಲಾದಲ್ಲಿ ಸರ್ವಿಸ್ ಮಾತ್ರ ವಸ್ಟು, ಗಾಡಿ ಸಕ್ಕತ್ ಗುರು. ಎಷ್ಟೋ ಜನ ಟ್ರೈ ಮಾಡ್ತಿದ್ರೆ ನಮ್ಮ ದೇಶನ ನಂಬರ್ 1 ತೊಗೊಂಡು ಹೋಗೋಕ್ಕೆ. ಸೊ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಈ ಥರ ನಾವು ಫ್ರೀಡಮಾಗಿ ಓಡಾಡೋಕ್ಕೆ ದಾರಿ ಮಾಡ್ಕೊಂಡಂಥ ಎಲ್ಲ ಯಾರ್ಯಾರು ಕಾರಣ ಆಗಿದ್ದಾರೋ ಸ್ವಾತಂತ್ರ್ಯ ಚಳುವಳಿಯಲ್ಲಿ, ಸೊ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ. ಸೊ ಅವರು ಅಷ್ಟು ಕಷ್ಟಪಟ್ಟಿಲ್ಲ ಅಂದರೆ ನಾವಿಷ್ಟು ಫ್ರೀಯಾಗಿ ಯಾರ್ದೋ ಗುಲಾಮ್ರಾಗಿ ಬದುಕಬೇಕಾಗಿತ್ತು ಇವತ್ತಿಗೂ ಕೂಡ. ಸೊ ಅವ್ರ ರಕ್ತಪಾತ ಸುಸಿಲ್ಲ ಅಂದಿದ್ರೆ, ಸೊ ಎಲ್ಲ ಶ್ರಮ ಪಟ್ಟವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬನ್ನಿ ಹೋಗೋಣ. ಸೊ ನಂದಿ ಹಿಲ್ಸ್ ಇನ್ನು 22 ಕಿಲೋಮೀಟ್ರ್ ಇದೆ, ಬನ್ನಿ ಬನ್ನಿ ಹೋಗೋಣ. ಹಿಂಗೋದ್ರೆ 26, ಹಿಂಗೋದ್ರೆ 26, ಹೆಂಗೆ ಹೋಗುತ್ತೆ ಹಂಗೆ ಹೋಗಲಿ ಬನ್ನಿ. ಹಾಂ ನಂದಿ ಹಿಲ್ಸ್ ಹತ್ರ ಮೇಲೆ ಹತ್ತೋ ಮುಂಚೆನೇ ಅಲ್ಲಿ ಕುತ್ಕೊಂಡು ಎರಡು ನಾಷ್ಟ ಮಾಡ್ಕೊಂಡು ಹೋಗೋಣ. ಸರಿ, ಯಾವುದು ಅಲ್ಲೇ ಐತೆ ನಂದಿ ಹಿಲ್ಸ್ ಪೆಟ್ರೋಲ್ ಕೆಳಗಡೆ ಪೆಟ್ರೋಲ್ ಬಂಕ್ ಐತೆ, ಅಲ್ಲೇ ಊಟ ಸಿಗುತ್ತೆ. ಹಾಂ ಒಂದು 7:22 ಸೂರ್ಯ ದೇವರು ಅಲ್ಲೋಗ್ಬಿಟ್ಟಿದ್ದಾರೆ. ಮತ್ತು ಈ ಕಡೆ ಎಲ್ಲ ಫಾರ್ಮ್ ಲೆನ್ಸು ಸೈಕ್ ಆಗಿದೆ. ಎಸ್ ಸಕ್ಕದಾಗಿದೆ ವ್ಯೂ ಪಾಯಿಂಟ್ ಸೈಕ್ ಆಗಿದೆ ಇಲ್ಲಿ ಹಳ್ಳಿ ರೋಡ್ ಆದ್ರಿಂದ. ಓ
ಇವಾಗ ಹೆಂಗವ್ರಿಗೂ ಹಿಂಗೆ ಹಿಂಗೆ ಅನಿಸುತ್ತೆ. ಸಣ್ಣಪ್ಪನ ಹಳ್ಳಿ ಓಕೆ. ವ್ಯೂ ಪಾಯಿಂಟ್ ಮಾತ್ರ ಸಾಕತ್ತಾಗಿದೆ. ದೂರ ದೂರ ಗಂಟನು ಗ್ರೀನರಿನೇ. ಮಕ್ಕಳೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕ್ರೇಜು ಸೈಕು, ಎಲ್ಲರೂ ಫ್ಲ್ಯಾಗ್ ನೋಡ್ತವ್ರೆ ನೋಡಿ, ಯಾರಂತಾನೆ ಗೊತ್ತಿಲ್ಲ. ಅವರು ಹಾಯ್ ಮಾಡ್ತಾರೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಹೇಳ್ತಾರೆ. ಇದೇ ಇದೇ ನಮ್ಮ ಇಂಡಿಯನ್ ಕಲ್ಚರು. ಏನಿದು ಈ ಥರ ವ್ಯೂ, ನಾನು ನೋಡೇ ಇಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಕಡೆ ನೋಡಿ. ವಾವ್, ಅಮೇಝಿಂಗ್. ಆ ಮೇನ್ ರೋಡಲ್ಲಿ ಬಂದಿದೆ, ಇದೆಲ್ಲ ಸಿಕ್ತೈತೆ ನೋಡೋಕ್ಕೆ. ಉತ್ತಾಗಳು ನೋಡಿ ಹೆಂಗೆಂಗೆ ಬೆಳ್ಕೊಂಡಿದೆ ಸೈಕು. ಆದರೆ ನಾವು ಬಂದಿದ್ದೆ ಬೆಸ್ಟ್ ಅಲ್ಲ, ಸುಮ್ಮನೆ ಫಾಸ್ಟಾಗೂ ಬರಬೇಕು. ಈ ಕಡೆ ಎಲ್ಲ ಆರ್ ಎಕ್ಸ್ ಬಾಕ್ಸ್, ಆರ್ ಎಕ್ಸ್ ಡಿಯೋ ಡಿಯೋ ಅಷ್ಟೊಂದು ಇಡಲ್ಲ, ಒಂದು ಎರಡು ಎರಡು ಮೂರು ಇಡ್ಬೋದು ಮ್ಯಾಕ್ಸಿಮಮ್, ಎರಡು ಇಡ್ಬೋದು. ಒಂದು ಗ್ಯಾಂಗ್ ಡಿಯೋ ಆಕ್ಟಿವ್, ಡಿಯೋನೇ ಜಾಸ್ತಿ. ಇನ್ನೊಂದು 12 ಕಿಲೋಮೀಟ್ರ್ ಐತೆ ಅಷ್ಟೇ, ಬೇಗ ಹೋಗ್ಬಿಟ್ಟು. ಇವಾಗೆಲ್ಲ ಫಾಗಿಗೆ ಏನಿರಲ್ಲ ಬಿಡಿ, ಟ್ರಾಫಿಕ್ಕಲ್ಲಿ ಪೊಲೀಸರು ಕಂಗಾಲಾಗ್ಬಿಟ್ಟಿರ್ತಾರೆ. ಫಾಗಿಗೆ ಏನಿರಲ್ಲ ಇವಾಗ, ಫುಲ್ ಲೇಟಾಗುತ್ತೆ ಮೇಲ್ಗಡೆ ಹತ್ತೋದು. ಆದರೂ ಸ್ವಲ್ಪ ಹೋಗಿ ಬಂದ್ಬಿಡೋಣ ಅಲ್ವಾ. ಓಕೆ, ಒಳ್ಳೆ ವ್ಯೂ ಮಾತ್ರ ಸಕ್ಕದಾಗೈತೆ ವ್ಯೂ. ಓ ಸೂಪರ್ ಆಗಿದೆ ನೋಡೋಣ ಮನಿ ಎಷ್ಟು ಡ್ರಿವ್ ಆಗಿದೆ ಅಂತ. 49 ಕಿಲೋಮೀಟ್ರ್ ಡ್ರಿವ್ ಆಗಿದೆ, ಬೆಸ್ಟ್ ಮೈಲೇಜ್ ಕೊಟ್ಟಿದೆ. ಸೊ ಬನ್ನಿ ಹೋಗೋಣ. ಅಡ್ಡ ತಾಯಿ ಸದಾ ಚಿನ್ ಮಾಡಿ. ಓ ಯಾವ್ದೂರು, ಹೇ 220, ಹೇ ಸೈಲೆನ್ಸರ್ ಮಾಡಿ ಫಕೇಶ. ಹಿಂಗ ಓ ಫುಲ್ಲು ಜಾತ್ರೆ ಅಂದಿಲ್ವಾ ನಾನು, ಇವತ್ತು ಫುಲ್ಲು ಜಾತ್ರೆನೆ. ಟನ್ 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 ಇದರಲ್ಲಿ. ಓ ಫುಲ್ ಆರ್ ಎಕ್ಸ್ ಅವ ಇಲ್ಲಿ ಸೈಕ್. ಏನಾಗಿದೆ ಗಾಡಿ ಇಲ್ಲಿ, ಸ್ಟಾರ್ಟ್ ಆಯ್ತಿಲ್ವಾ? ಓ ಸೈಕೋ, ಏನಾಯ್ತು? ಗುಂಡಾ ತಂದ್ಬಿಟ್ಟವ್ರೆ.
ಎಲ್ಲ ದೌಡು. ಕಮ್ ಆನ್ ಲೆಟ್ಸ್ ಗೋ. ಸಾಕು ಸೈಕ್ ಮಾತ್ರ. ಆ ಟಾರ್ ಬಂದು ನನ್ನ ಕಾಲ್ಗೆ ಬೀಳ್ಬೇಕಾ ಇಲ್ಲಿ ನೋಡಿ, ಈ ತರ ಟಾರು ಕಚ್ಕೊಂಬಿಟ್ಟೈತೆ ಅಂಕಲ್. ಫುಲ್ ಬೈಕ್ಗಳ ಸೈಕು, ಏನ್ ಮಾಡಕ್ಕಾಗಲ್ಲ. ಹಿಂಗ್ ಇಲ್ಲಾಕೆ ಪೆಟ್ರೋಲ್ ಬಂಕ್ ಇನ್ನ ಸ್ವಲ್ಪ ದೂರ ಐತೆ, ಸ್ವಲ್ಪ ಸ್ವಲ್ಪ ದೂರ. ಒಂದು ಬರ್ನೌಟ್ ನೋಡಿದೆ, ಬರ್ನೌಟ್ ಆಗೋದ್ ಬದಲು ನನ್ನ ಕಾಲೇ ಬರ್ನ್ ಹೋಯ್ತು. ಅಯ್ಯೋ ಪಾಪ, ಏನೇ ಸ್ಟಾರ್ಟ್ ಆಗ್ತಿಲ್ಲ ಇಲ್ಲಿ. ಅಯ್ಯೋ ಸಾಕು ಗುರು, ನೋಡಿದ್ದು ಎಲ್ಲ ಯಮಹ R15 RX. ಏನು ಕಾಲ್ ಅವಾಗಂತ ಆಗಿತ್ತು, ಅಲ್ಲೇ ಆಫ್ ಆಗೋಯ್ತು ಅಲ್ಲಿ ಸರ್ಕಲಲ್ಲಿ. ಇರಿ ಇರಿ, ಸ್ವಲ್ಪ ಈಟ್ ಆಗಿರುತ್ತೆ. ಗಾಡಿ ಬೇರೆ ಹಾಕ್ತಿಲ್ಲ. ಅದೇ ಸ್ವಲ್ಪ ನಿನ್ಸ್ಕೊಂಡು ಹೋಗ್ಬೇಕು. ಮತ್ತೇನಾಯ್ತು, ನೀರೈತೆ ಬೇಕಾ? ಹೋಗುತ್ತಾ ಮೇಲ್ತಕ ನಂದ? ಅದೇ ಇವಾಗ ಚಾರ್ಜ್ ಇದ್ರೆ ಆರಾಮಾಗಿ ಹೋಗುತ್ತೆ. ಸೊ ಗೆಳೆಯರೇ, ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡ್ವಿ. ಸೊ ಮೇಲ್ಗಡೆ ಹೋಗ್ಬೋದಾಗಿತ್ತು, NS ಆನ್ ಆಗ್ತಿಲ್ಲ ಯಾಕೋ. ಸೊ ಅದರಿಂದ ಇವಾಗ ಮೇಲೆ ಹೋಗೋ ಪ್ಲ್ಯಾನು. ಮತ್ತು ಇನ್ನೂ ಎಂತಕೊಂಡ್ರೆ ಇಲ್ಲಿ ಓಲಾ ಹೈಪರ್ ಚಾರ್ಜರು ಇಲ್ಲಿ ಅಂಡರ್ ಮೇಂಟೆನೆನ್ಸ್ ಇದೆ. ಸೊ ಅದರಿಂದ ಇವಾಗ ಮೇಲೆ ಹೋಗೋ ಪ್ಲ್ಯಾನು ಸದ್ಯಕ್ಕೆ ಫ್ಲಾಪು. ಮತ್ತು ಚಾರ್ಜ್ ಬೇರೆ ಇಲ್ಲ, ಮನೆಗೆ ಹೋಗ್ಬಿಡೋಣ. ಏನಾಯ್ತು ಗುರು? ಫುಲ್ ಬಂದ್ರೆ ಇವಾಗ ಫೋರ್ಸು. ಆದ್ರೂ ಹಿಂಗೆಲ್ಲ ಬೈಬಾರ್ದಪ್ಪ. ಇಲ್ಲ ಅವಡೇನೋ ಮಾಡಿರ್ತಕ್ಕಣ. ಇಲ್ಲಿ ಒಳ್ಳೆ ಬಡೋದು ಎಷ್ಟೊಂದು ಜನ, ಈ ಗಲೀಜ್ ತರ ಡಿಯೋಲ್ ಹಾಕೊಂಡು ಸೌಂಡ್ ಮಾಡ್ಕೊಂಡು ತುಂಬಾ ಸೌಂಡ್ ಮಾಡ್ತಾರೆ ನೋಡು. ಅಂತ ಅವ್ರನ್ನ ನೋಡಿ ಪೊಲೀಸ್ ಅವ್ರು ಎಲ್ಲಾರು ಅವ್ರು ಎಲ್ಲಾರು ಇವನೇ ಇಂತಾರೆ ಅಂತ ಹಾಕೊಂಡು ಹೋಗ್ಬಿಟ್ಟು ಎಲ್ಲಾರು ಓಡ್ಬಿಡ್ತಾರೆ. ಒಳ್ಳೆ ಅದೇ ತಪ್ಪಾಗ ಎಲ್ಲ ಏನ್ ಲಾಟಿಗಳು ಬಿಸಿ ಮಾಡ್ಕೊಂಬಂದವ್ರೆ. ಸೊ ಇವಾಗ ಅದೇ ಡಿಸೈಡ್ ಆಗಿದೆ, ಇವಾಗ ವಾಪಸ್ ಮನೆಗೆ ಹೋಗ್ತಾ ಇರೋದು. ಸೊ ನೋಡಿದ್ರಲ್ಲ ನಂದಿ ಬೆಟ್ಟ ಆನ್ ಇಂಡಿಪೆಂಡೆನ್ಸ್ ಡೇ ಹೆಂಗಿರುತ್ತೆ ಅಂತ. ಸುಮ್ಮನೆ ನಾವು ರೈಟ್ ಬರಬೇಕಾಗಿತ್ತು, ಬಂದೆ ಮೇಲ್ಗಡೆ ಎಗ್ಬೇಕಾಗಿತ್ತು. ಸೊ ಅದರಿಂದ ಗಾಡಿ ಪ್ರಾಬ್ಲಮ್ ಆಯಿತು, ಮತ್ತು ಇಲ್ಲಿ ಹೈಪರ್ ಚಾರ್ಜರ್ ಬೇರೆ ಇಲ್ಲ. ಸೊ ಅದರಿಂದ ರಿಸ್ಕ್ ತೊಗೊಂತಿಲ್ಲ, ಆರಾಮಾಗಿ ಇನ್ನು ಬಂದಿರೋ ರೂಟಲ್ಲಿ ಪೀಸಾಗಿ ಹೋಗೋಣ ಅಂತ. ನೋಡಿದ್ರ 50% ಐ ಚಾರ್ಜ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ ಬನ್ನಿ. 50%ಗೆ ನಿಮಗೆ 52 ಕಿಲೋಮೀಟ್ರು ನೋಡಿ, 48 ಇಲ್ಲ ಮೇಂಟೈನ್ ಮಾಡಿದ್ದೀನಿ. ಬಂದಿದೆ ಗುರು, ನಾಟ್ ಬ್ಯಾಡ್. 1% 1 ಕಿಲೋಮೀಟ್ರ್ ಖಾಲಿ ಆಗಿದ್ರು, ಮಸ್ತಾಗಿ ಬಂದಿದೆ. ಇವಾಗ ವಾಪಸ್ ಬಂದಿರೋ ರೂಟಲ್ಲಿ ಮನೆಗೆ ಹೋಗೋಣ. ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ ಒಂದು ವ್ಲಾಗ್ನ. ಫುಲ್ಲು ಪೊಲೀಸು ರೈಡರ್ಸು ಎಲ್ಲ ಕಿರಿಕಿರಿ ಇತ್ತು, ಆದರೂ ಮಜಾ ಆಯಿತು. ನಾವು ಯಾರ ಮೇಲೂ ಕಮೆಂಟ್ ಮಾಡೋಕ್ಕಾಗಲ್ಲ, ನೀವು ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು. ಅವ್ರ ಇಷ್ಟ, ಅವ್ರ ಗಾಡಿ, ಅವ್ರ ಪೆಟ್ರೋಲ್, ಅವ್ರ ದುಡ್ಡು, ನಾವೇನು ಕೇಳೋಕ್ಕಾಗಲ್ಲ ಅಲ್ವಾ. ಸೊ ನೋ ಕಮೆಂಟ್ಸ್, ಬನ್ನಿ ಇವಾಗ ಮುಂದೆ ಹೋಗ್ತಾ NS ಓಡ್ಸೋಣ.
ಗೆಳೆಯರೆ, ಇವಾಗ NS ಹೋರ್ಸ್ ಅನ್ನ ಮಾಡಿಫೈಡ್ NS ಸೊ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಕಂಟೆಂಟ್ ಕೇಳಿ ಅದೇ ಥರ ತರೋ ಪ್ರಯತ್ನ ಮಾಡ್ತೀನಿ. ಸೊ ಟೇಕ್ ಕೇರ್, ಬೈ ಬೈ ಗೈಸ್.